ನಮಸ್ಕಾರ. 9ನೇ ತರಗತಿ ಗಣಿತದಲ್ಲಿರುವಂತಹ ಅಧ್ಯಾಯ 1 ಸಂಖ್ಯಾ ಪದ್ಧತಿಯಲ್ಲಿ ಯಾವುದೇ ಒಂದು ಧನ ವಾಸ್ತವ ಸಂಖ್ಯೆಯ ವರ್ಗಮೂಲವನ್ನು ಒಂದು ಸಂಖ್ಯಾ ರೇಖೆ ಮೇಲೆ ತೋರಿಸುವುದಿದೆ. ಆ ತೋರಿಸುವಾಗ ನಾವು ಒಂದು ಮೂಲವನ್ನು ವಿಸ್ತರಿಸ್ಕೋತೀವಿ. ಅದನ್ನು ಯಾಕೆ ವಿಸ್ತರಿಸ್ಕೋತೀವಿ ಎಂಬ ಒಂದು ಪ್ರಶ್ನೆಗೆ ಹೇಗೆ ಉತ್ತರವನ್ನು ಹುಡ್ಕೋಣ ನೋಡೋಣ. ಉದಾಹರಣೆಗೆ ನಾವು 9.3 ಸ್ಕ್ವೇರು ಅದರ ವರ್ಗಮೂಲವನ್ನು ಕಂಡುಹಿಡಬೇಕಿರುತ್ತೆ, ಸಂಖ್ಯಾ ರೇಖೆ ಮೇಲೆ ತೋರಿಸ್ಬೇಕಿರುತ್ತೆ. 3.5 ವರ್ಗಮೂಲವನ್ನು ಕಂಡುಹಿಡಬೇಕು, 5.3 ವರ್ಗಮೂಲವನ್ನು ಕಂಡುಹಿಡಬೇಕು. ಹೀಗೆ ಯಾವುದೇ ಸಂಖ್ಯೆ ವರ್ಗಮೂಲವನ್ನು ಕಂಡುಹಿಡಿಯಬಹುದಾಗೂ ಸಹ ಒಂದು ಮೂಲಮಾನವನ್ನು, ಸೆಂಟಿಮೀಟರಲ್ಲಿ ತಗೊಂಡ್ರೆ ಸೆಂಟಿಮೀಟರ್ ಆಗಿ ಒಂದು ಮೂಲಮಾನವನ್ನು ನಾವು ವಿಸ್ತರಿಸಬೇಕು. ಉದಾಹರಣೆಗೆ ನಾನು ಇಲ್ಲಿ ಅನೇಕ ಸಂಖ್ಯೆಗಳ ಬದಲಿಗೆ ನಾನು ಎಕ್ಸ್ನ ವರ್ಗಮೂಲವನ್ನು ಕಂಡುಹಿಡಿಯಕ್ಕೆ ಬಯಸ್ತೇನೆ. ವರ್ಗಮೂಲವನ್ನು ಸಂಖ್ಯಾ ರೇಖೆ ಮೇಲೆ ತೋರಿಸ್ತೀನಿ. ಉದಾಹರಣೆಗೆ ನಾವು ಯಾವುದೇ ತಗೊಳ್ಳಿ, ಎಷ್ಟು ಉದ್ದನಾದ್ರೂ ತಗೊಳ್ಳಿ, ಇಷ್ಟು ಭಾಗವನ್ನು ನಾನು ಎಕ್ಸ್ ಅಂತ ತಗೊಳ್ಬೋದು. ಎ ಮತ್ತು ಬಿ ಈ ಉದ್ದ ಏನಿದೆ ಇದು ಎಕ್ಸ್ ಆಗಿರಲಿ. ನಂತರದಲ್ಲಿ ನಾನು 1 ಸೆಂಟಿಮೀಟರ್ನ ಮುಂದೆ ವಿಸ್ತರಿಸ್ಕೋತೀನಿ. ನೋಡಿ, ಬಿಯಿಂದ ಸಿವರೆಗೆ ಇರುವಂತಹ ಉದ್ದ ಎಷ್ಟಿದೆ ಅಂದರೆ 1 ಸೆಂಟಿಮೀಟರ್ ಇದೆ. ಇಲ್ಲಿ ಬರೀತಿದ್ದೀನಿ, ಎ ಬಿ ಎಷ್ಟಿದೆ ಅಂದರೆ ಎಕ್ಸ್ ಸೆಂಟಿಮೀಟರ್ ಇದೆ, ಬಿ ಸಿ ಎಷ್ಟಿದೆ ಅಂದರೆ 1 ಸೆಂಟಿಮೀಟರ್ ಇದೆ. ಒಟ್ಟಾರೆಯಾಗಿ ಎ ಸಿ ಉದ್ದ ಎಷ್ಟಪ್ಪ ಅಂದರೆ ಎಕ್ಸ್ ಪ್ಲಸ್ 1 ಸೆಂಟಿಮೀಟರ್ ಇದೆ. ಎ ಸಿ ಉದ್ದ ಇಲ್ಲಿಂದ ಹಿಡಿದು ಇಲ್ಲಿವರೆಗಿರುವಂತಹ ಎ ಸಿಯ ಉದ್ದ ಎಕ್ಸ್ ಪ್ಲಸ್ 1 ಸೆಂಟಿಮೀಟರ್ ಇದೆ. ಈಗ ನಾವು ನಂತರದಲ್ಲಿ ಏನು ಮಾಡ್ತೀವಿ ಅಂದರೆ ಅದನ್ನು ವಿಸ್ತರಿಸ್ಕೊಳ್ತೇನೆ. ವಿಸ್ತರಿಸ್ಕೊಂಡ ನಂತರದಲ್ಲಿ ಎ ಮತ್ತು ಸಿಯ ಮಧ್ಯಬಿಂದುವನ್ನು ಕಂಡುಹಿಡಿತೀನಿ. ಎ ಮತ್ತು ಸಿಯ ಮಧ್ಯಬಿಂದುವನ್ನು ಹೇಗೆ ಕಂಡುಹಿಡಿಬೇಕು ಅಂದರೆ ಒಂದು ಕೈವಾರದ ಸಹಾಯದಿಂದ ಲಂಬಾರ್ಧಕವನ್ನು ಎಳಿಬೇಕು. ಲಂಬಾರ್ಧಕವನ್ನು ಎಳೆದು ಕಂಡುಹಿಡ್ಕೊಳ್ತೀನಿ. ಅರ್ಧಕ್ಕಿಂತ ಹೆಚ್ಚಿಟ್ಟು ಎಳಿತಾ ಇದ್ದೇನೆ. ಅದೇ ರೀತಿ ಕೆಳಗಡೆ ಕಂಸವನ್ನು ಎಳೆದಾಗ ಅಲ್ಲಿ ಸಿಗುತ್ತೆ ನಮಗೆ. ಈ ಎರಡೂ ಬಿಂದುಗಳನ್ನು ನಾನು ಸೇರಿಸ್ಬಿಡ್ತೀನಿ. ಸೇರಿಸಿದಾಗ ಈ ಬಿಂದು ಇದೆಯಲ್ಲ, ಈ ಬಿಂದು ಎ ಮತ್ತು ಸಿಯ ಮಧ್ಯಬಿಂದುವಾಗಿರುತ್ತೆ. ಈ ಬಿಂದುವನ್ನು ನಾನು ಓ ಅಂತ ಗುರುತಿಸ್ತೀನಿ. ಈ ಬಿಂದು ಇದೆ, ಇದು ಹೆಸರು ಓ ಅಂತ. ಈಗ ನೋಡಿ, ಈ ಓವನ್ನು ಕೇಂದ್ರವಾಗಿಟ್ಕೊಂಡು ಎ ಓ ಮತ್ತು ಓ ಸಿ ಇದನ್ನು ತ್ರಿಜ್ಯವಾಗಿ ಇಟ್ಕೊಂಡು ನಾನು ಒಂದು ಅರ್ಧವೃತ್ತವನ್ನು ಎಳೆಯುತ್ತೇನೆ. ಅರ್ಧವೃತ್ತವನ್ನು ಎಳಿತಾ ಇದ್ದೇನೆ. ಈ ಅರ್ಧವೃತ್ತದ ತ್ರಿಜ್ಯ ಏನಿದೆ ಅಂದರೆ ಓ ಎ ಒಂದು ತ್ರಿಜ್ಯ ಇದೆ ಮತ್ತು ಇನ್ನೊಂದು ಓ ಸಿ ತ್ರಿಜ್ಯ ಇದೆ. ಈಗ ನಂತರದಲ್ಲಿ ನಾನು ಬಿಯಿಂದ ಒಂದು ಲಂಬವನ್ನು ಎಳಿಬೇಕು. ಆ ಲಂಬ ಎ ಸಿ ಅರ್ಧವೃತ್ತವನ್ನು ಛೇದಿಸಬೇಕು. ಹೇಗೆ ಲಂಬ ಎಳಿತೀನಿ ಅಂದರೆ ಕೈವಾರದ ಸಹಾಯದಿಂದ ಹೇಳ್ತೀನಿ. ನನಗೆ ಅನುಕೂಲವಾಗುವಂಥ ಒಂದು ತ್ರಿಜ್ಯ ತಗೊಂಡು ಆ ತ್ರಿಜ್ಯದಿಂದ ಒಂದು ಕಂಸವನ್ನು ಕತ್ತರಿಸ್ಕೋತೀನಿ. ಆ ಕಂಸವನ್ನು ಎರಡು ಕಡೆ ಕತ್ತರಿಸ್ಕೋತೀನಿ. ನಂತರದಲ್ಲಿ ಇಲ್ಲಿಂದ ಮತ್ತೊಂದು ಸರಿ ಆ ಕಂಸವನ್ನು ಕತ್ತರಿಸ್ಕೊಂಡಾಗ 60 ಡಿಗ್ರಿ ಬರುತ್ತೆ. ಈ 60 ಡಿಗ್ರಿಯಿಂದ ಮತ್ತೆ 120 ಡಿಗ್ರಿಯನ್ನು ಕತ್ತರಿಸ್ಕೊತೀನಿ. ಈ 60 ಡಿಗ್ರಿ ಮತ್ತು 120 ಡಿಗ್ರಿ ನಡುವೆ 90 ಡಿಗ್ರಿ ಸಿಗುತ್ತೆ ನಮಗೆ. ಆ 90 ಡಿಗ್ರಿಯನ್ನು ನಾನು ಸಿಕ್ಕಿರುವಂಥ 90 ಡಿಗ್ರಿಯನ್ನು ಇಲ್ಲಿ ಸೇರಿಸ್ತೀನಿ. ಬಿಯಿಂದ 90 ಡಿಗ್ರಿ ನೇರವಾಗಿ ಎಳಿತೀನಿ. ಹೋಗಿದೆ, ಈ ಭಾಗದಲ್ಲಿ ಕತ್ತರಿಸಿದೆ. ಇದನ್ನು ನಾನು ಡಿ ಎಂದು ಕರಿತೀನಿ, ಡಿಯನ್ನು. ಈಗ ನೋಡಿ, ನಮಗೆ ಸಿಕ್ಕಿರೋ ಹಾಗೀಗ ಬಿ ಡಿ ಉದ್ದ ಏನಿದೆ ನಾವು ಬಯಸುತ್ತಿರುವಂತಹ ಒಂದು ಧನ ವಾಸ್ತವ ಸಂಖ್ಯೆ ವರ್ಗಮೂಲ ಆಗಿರುತ್ತೆ. ಈಗ ನಾವು ಎಕ್ಸನ್ನು ಬಯಸಿದ್ದೇವೆ, ಈಗ ಬಿ ಡಿ ಉದ್ದ ಏನಾಗಿರುತ್ತೆ ಅಂದರೆ ರೂಟ್ ಎಕ್ಸ್ ಆಗಿರುತ್ತೆ. ಈಗ ರೂಟ್ 9.3 ಕಂಡುಹಿಡಿಯುವಾಗ ಎಕ್ಸ್ ಉದ್ದ 9.3 ಆಗಿರುತ್ತೆ, ಆವಾಗ ಬಿ ಡಿ ಉದ್ದ ರೂಟ್ 9.3 ಆಗಿರುತ್ತೆ. ಅದನ್ನು ನಾವು ಸಂಖ್ಯಾ ರೇಖೆ ಮೇಲೆ ಗುರುತಿಸಬೇಕಾಗಿರೋದ್ರಿಂದ ಈ ಬಿ ಡಿಯ ಉದ್ದವನ್ನು ನಾನು ಕೈವಾರದಲ್ಲಿ ತೆಗೆದುಕೊಂಡು ಅದನ್ನು ನಾನು ಸಂಖ್ಯಾ ರೇಖೆ ಮೇಲೆ ಗುರುತಿಸಿದಾಗ ಇದನ್ನು ನಾನು ಬಿ ಡಿ ಡ್ಯಾಶ್ ಅಂತ ಸೂಚಿಸ್ತೀನಿ. ಈ ಬಿ ಡಿ ಡ್ಯಾಶ್ ಉದ್ದವೇ
ರೂಟ್ ಎಕ್ಸ್ನ ಉದ್ದ ಆಗಿರುತ್ತೆ, ಬಿ ಡಿ ಈಸ್ ಈಕ್ವಲ್ ಟು ಬಿ ಡಿ ಡ್ಯಾಶ್ ಆಗಿರುತ್ತೆ. ಏಕಾಗಿ ಎಂಬುದನ್ನು ಮತ್ತೊಂದು ಸತಿ ನೋಡಿದಾಗ, ಈಗ ನಾನು ಸೊನ್ನೆ ಸೊನ್ನೆ ಅಲ್ಲ, ಇದು ಓ ಇಂದ ನಾನು ಡಿವರೆಗೆ ಸೇರಿಸ್ಕೋತೀನಿ. ಈ ಓ ಇದೆ ನೋಡಿ, ಈಗ ನೋಡಿ ಎ ಓ ಮತ್ತು ಓ ಸಿ ಮತ್ತು ಓ ಡಿ, ಇವು ಮೂರು ಸಹ ತ್ರಿಜ್ಯಗಳು. ನಮ್ಮ ಸಮೀವೃತ್ತ ಇದೆಲ್ಲ ಅರ್ಧ ವೃತ್ತದ ತ್ರಿಜ್ಯ ಇದು. ಹಾಗಾಗಿ ಇದನ್ನು ನಾ ಇದು ಇದರ ಉದ್ದ ಎಷ್ಟು ಅಂತ ನೋಡೋಣ. ಈಗ ಈಗ ಎಯಿಂದ ಸಿವರೆಗೂ ಎಷ್ಟಿದೆ ಉದ್ದ ಅಂದರೆ ಎಕ್ಸ್ ಪ್ಲಸ್ ಒಂದಿದೆ. ಎ ಬಿ ಉದ್ದ ಎಷ್ಟಿದೆ ಅಂದರೆ ಎಕ್ಸ್ ಇದೆ. ಬಿ ಸಿ ಉದ್ದ ಎಷ್ಟಿದೆ ಅಂದರೆ ಒಂದಿದೆ. ಈಗ ಓ ಡಿ ಉದ್ದ ಏನಾಗತ್ತಪ್ಪ ಅಂದರೆ ಎಕ್ಸ್ ಪ್ಲಸ್ ಒಂದು ಬೈ ಎರಡು ಆಗುತ್ತೆ. ನೋಡಿ ಎಕ್ಸ್ ಪ್ಲಸ್ ಒಂದು, ಬಿ ಎ ಸಿ ಉದ್ದದವರೆಗೂ ಎಕ್ಸ್ ಪ್ಲಸ್ ಒಂದಿದೆ. ಆ ಎಕ್ಸ್ ಪ್ಲಸ್ ಒಂದನ್ನು ಅರ್ಧ ಮಾಡಿದರೆ ನಮಗೆ ಓ ಡಿ ಉದ್ದ ಸಿಗುತ್ತೆ. ಹಾಗಾಗಿ ಓ ಡಿ ಉದ್ದ ಎಷ್ಟಪ್ಪ ಅಂದರೆ ಎಕ್ಸ್ ಪ್ಲಸ್ ಒಂದು ಬೈ ಎರಡಾಗಿದೆ. ಸುಲಭವಾಗಿ ಸಿಗುತ್ತೆ ಎಕ್ಸ್ ಪ್ಲಸ್ ಒಂದು ಉದ್ದ. ಇದನ್ನು ಓ ಡಿ ಅಂತ ಬರ್ಕೋತೀನಿ. ಓ ಡಿ ಉದ್ದ ಎಕ್ಸ್ ಪ್ಲಸ್ ಒಂದು ಆಯಿತು. ನಂತರದಲ್ಲಿ ಓ ಬಿ ಉದ್ದವನ್ನು ನೋಡೋಣ. ಓ ಬಿ ಉದ್ದ ಇದು, ಬಿ ಡಿ ಉದ್ದ ಅಂತೂ ಸಿಕ್ಕಿದೆ ನಮಗೆ, ರೂಟ್ ಎಕ್ಸ್ ಆಗಿ ಸಿಕ್ಕಿದೆ. ಓ ಬಿ ಉದ್ದ ಎಷ್ಟಿರುತ್ತೆ? ಓ ಬಿ ಉದ್ದ ಎಷ್ಟಿದೆ ಅಂದರೆ ಒಟ್ಟಾರೆ ಎಕ್ಸ್ ಪ್ಲಸ್ ಒಂದು ಬೈ ಎರಡರಲ್ಲಿ ಒಂದನ್ನು ಕಳೆದಾಗ ಸಿಗುವಷ್ಟಾಗಿರುತ್ತೆ. ಹಾಗಾಗಿ ಅದನ್ನು ನಾನು ಸುಲಭೀಕರಿಸ್ಕೋತೀನಿ. ಓ ಬಿಯ ಉದ್ದ ಎಕ್ಸ್ ಪ್ಲಸ್ ಒಂದು ಬೈ ಎರಡರಲ್ಲಿ ಮೈನಸ್ ಒಂದನ್ನು ಕಳೀತೀನಿ. ಇದನ್ನು ಸುಲಭಗೊಳಿಸ್ಕೊಳ್ಳೋಣ. ಎರಡು ಊರಿ ಗುಣಕಾರ ಮಾಡಿದ್ರೆ ಎಕ್ಸ್ ಪ್ಲಸ್ ಒಂದು ಮೈನಸ್ ಎರಡು ಅಂದರೆ ಎರಡು. ಅದು ಯಾವುದಕ್ಕೆ ಸಮ ಆಗಿರುತ್ತೆ ಅಂದರೆ ಎಕ್ಸ್ ಮೈನಸ್ ಎರಡರಲ್ಲಿ ಒಂದು ಹೋದರೆ ಮೈನಸ್ ಒಂದು ಆಗುತ್ತೆ. ಎಕ್ಸ್ ಮೈನಸ್ ಒಂದು ಬೈ ಎರಡು. ಓ ಬಿ ಎಷ್ಟಾಯಿತು ಅಂದರೆ ಎಕ್ಸ್ ಮೈನಸ್ ಒಂದು ಬೈ ಎರಡಾಗಿದೆ. ಎಕ್ಸ್ ಮೈನಸ್ ಒಂದು ಬೈ ಎರಡು ಓ ಇಂದ ಬಿವರೆಗಿರುವ ಉದ್ದ. ಈಗ ನಾವು ಪೈಥಾಗರಸ್ ಪ್ರಮೇಯವನ್ನು ಹಾಕೋಣ. ಇಲ್ಲಿ ಲಂಬ ಅಂತ ಆಗಲೇ ಹೇಳಿರೋದ್ರಿಂದ ಇಲ್ಲಿ ನಾವು ಪೈಥಾಗರಸ್ ಪ್ರಮೇಯವನ್ನು ಅಪ್ಲೈ ಮಾಡ್ಕೊಳ್ಳೋಣ. ಪೈಥಾಗೊರಸ್ ಪ್ರಮೇಯದಂತೆ, ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಏನಾಗುತ್ತೆ ಅಂದರೆ ವಿಕರ್ಣದ ಮೇಲಿನ ವರ್ಗ, ವಿಕರ್ಣ ಅಂದರೆ ಇಲ್ಲಿ ಓ ಡಿ, ವಿಕರ್ಣದ ಮೇಲಿನ ವರ್ಗ ಏನಿರುತ್ತೆ, ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಉಳಿದೆರಡು ಬಾಹು ಅಂದರೆ ಓ ಬಿ ಸ್ಕ್ವಯರ್, ಓ ಬಿ ಸ್ಕ್ವಯರ್ ಮತ್ತು ಬಿ ಡಿ ಸ್ಕ್ವಯರ್. ಇದನ್ನು ನಾವು ಸುಲಭಗೊಳಿಸ್ತೀನಿ. ಈಗ ನಮಗೆ ಬೇಕಿರೋದು ಬಿ ಡಿ ಸ್ಕ್ವಯರ್. ಬಿ ಡಿ ಸ್ಕ್ವಯರ್ನ ನಾನು ಇಟ್ಕೊಂಡು ಸ್ಥಳಾಂತರಗೊಳಿಸಿದಾಗ ಏನಾಗುತ್ತೆ, ಓ ಡಿ ಸ್ಕ್ವಯರ್ ಮೈನಸ್ ಓ ಬಿ ಸ್ಕ್ವಯರ್ ಆಗುತ್ತೆ. ಓ ಡಿ ಸ್ಕ್ವಯರ್ ಅಂದ್ರೇನು? ಓ ಡಿ ಅಂದ್ರೇನು? ಎಕ್ಸ್ ಪ್ಲಸ್ ಒಂದು ಬೈ ಎರಡು ಅದನ್ನು ವರ್ಗ ಮೈನಸ್, ಓ ಬಿ ಅಂದರೆ ಎಕ್ಸ್ ಮೈನಸ್ ಒಂದು ಬೈ ಎರಡು ಹೋಲ್ ಸ್ಕ್ವೇರ್ ಆಯಿತು. ಇದನ್ನು ಸುಲಭಗೊಳಿಸಿದರೆ ನೋಡೋಣ. ಈಗ ಅಂಶದಲ್ಲಿ ಎಕ್ಸ್ ಪ್ಲಸ್ ಒಂದು ಹೋಲ್ ಸ್ಕ್ವೇರ್ ಬೈ ನಾಲ್ಕು, ಇಲ್ಲಿ ಎಕ್ಸ್ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಬೈ ನಾಲ್ಕು ಆಗುತ್ತೆ. ಇದನ್ನು ವಿಸ್ತರಿಸ್ಕೊಂಡ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ರೂಪದಲ್ಲಿ ವಿಸ್ತರಿಸ್ಕೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಒಂದು ಪ್ಲಸ್ ಎರಡು ಎಕ್ಸ್ ಆಗುತ್ತೆ ಡಿವೈಡೆಡ್ ಬೈ ನಾಲ್ಕು ಮೈನಸ್. ಇದನ್ನು ಹಾಗೆ ವಿಸ್ತರಿಸ್ಕೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಒಂದು ಮೈನಸ್ ಎರಡು ಎಕ್ಸ್ ಆಗುತ್ತೆ. ಇದನ್ನು ನಾವು ನಾಲ್ಕು ವಿಸ್ತರಿಸ್ಕೊಳ್ಳೋಣ. ಈಗ ನಾನು ಅಂಶವನ್ನು ಸುಲಭಗೊಳಿಸ್ಕೊಳ್ಳೋಣ. ಛೇದ ನಾಲ್ಕು ಹಾಕಿ ಅಂಶವನ್ನು ಸುಲಭಗೊಳಿಸ್ಕೋತೀನಿ. ಪ್ಲಸ್ ಎರಡು ಎಕ್ಸ್ ಮೈನಸಿಂದ ಗುಣಕರಾದಾಗ ಚಿಹ್ನೆಗಳೆಲ್ಲ ಬದಲಾವಣೆ ಆಗುತ್ತೆ. ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಒಂದು ಪ್ಲಸ್ ಎರಡು ಎಕ್ಸ್. ಈಗ ಇದನ್ನು ಇನ್ನೂ ಸುಲಭಗೊಳಿಸಿದಾಗ ಎಷ್ಟಾಗತ್ತಪ್ಪ ಅಂದರೆ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿದೆ, ಪ್ಲಸ್ ಒಂದು ಮೈನಸ್ ಒಂದು ಸಹ ಕ್ಯಾನ್ಸಲ್ ಆಗಿದೆ, ಪ್ಲಸ್ ಎರಡು ಎಕ್ಸ್ ಮತ್ತೊಂದು ಪ್ಲಸ್ ಎರಡು ಎಕ್ಸ್ ಆಗಿ ನಾಲ್ಕು ಎಕ್ಸ್ ಬೈ ನಾಲ್ಕು ಆಗುತ್ತೆ. ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗಿಬಿಟ್ಟು ಏನಾಯಿತು, ಬಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಆಗಿದೆ. ಅದರ ಅರ್ಥ ಬಿ ಡಿ ಈಸ್ ಈಕ್ವಲ್ ಟು ಏನು ಅಂದರೆ ರೂಟ್ ಎಕ್ಸ್. ಹಾಗಾಗಿ ಬಿ ಡಿ ಈಸ್ ಈಕ್ವಲ್ ಟು ರೂಟ್ ಎಕ್ಸ್. ಇದನ್ನು ಒಂದಾಗಿ ತೆಗೆದುಕೊಂಡಾಗ ನಮಗೆ ಬಿ ಡಿ ಈಸ್ ಈಕ್ವಲ್ ಟು ರೂಟ್ ಎಕ್ಸ್ ಅಂತ ಬರುತ್ತದೆ. ಹಾಗಾಗಿ ನಾವು ಒಂದು ಧನ ವಾಸ್ತವ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯುವಾಗ ಸಂಖ್ಯಾ ರೇಖೆ ಮೇಲೆ ಅದನ್ನು ತೋರಿಸುವಾಗ ಒಂದು ಮೂಲಮಾನವನ್ನು ನಾವು ವಿಸ್ತರಿಸಬೇಕಾಗತ್ತೆ. ಆವಾಗ ನಮಗೆ ಬೇಕಾಗಿರುವಂತಹ ಒಂದು ಧನ ವರ್ಗ ಸಂಖ್ಯೆಯ
ಧನ ವಾಸ್ತವ ಸಂಖ್ಯೆ ವರ್ಗಮೂಲವನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ನಮಸ್ಕಾರ.